नमस्कार न्यूज़ 10 ಗೆ ಸ್ವಾಗತ ನಾನು ನವಿತಾ ಜೈನ್ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಕೆಎಸ್ಆರ್ಟಿಸಿ ಬಸ್ ಆಕ್ಸಿಡೆಂಟ್ ಆಗಿದೆ ಮೆಟ್ರೋ ಪಿಲ್ಲರ್ ಗೆ ಡಿಕ್ಕಿ ಹೊಡೆದಿದೆ ಬಸ್ ಕೆಂಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ನಿನ್ನೆ ಮಧ್ಯರಾತ್ರಿ ನಡೆದಿರುವಂತ ಈ ಒಂದು ಆಕ್ಸಿಡೆಂಟ್ ಕೆಎಸ್ಆರ್ಟಿಸಿ ಬಸ್ ಅಪಘಾತಗೊಂಡಿದ್ದು ಮೆಟ್ರೋ ಪಿಲ್ಲರ್ ಗೆ ಡಿಕ್ಕಿ ಹೊಡೆದಿದೆ ಬಸ್ ಮಡಿಕೇರಿಯಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಈ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮೆಟ್ರೋ ಪಿಲ್ಲರ್ ಗೆ ಈ ಬಸ್ ಡಿಕ್ಕಿ ಹೊಡೆದಿದೆ 25 ಪ್ರಯಾಣಿಕರಿಗೆ ಗಾಯ ಆಗಿದೆ ಈ ಸಂದರ್ಭದಲ್ಲಿ ನಾಲ್ವರ ಸ್ಥಿತಿ ಗಂಭೀರ ಆಗಿದೆ ಚಾಲಕನ ಅತಿ ವೇಗವೇ ಅಪಘಾತಕ್ಕೆ ಕಾರಣ ಅನ್ನುವಂತಹ ಒಂದು ಸಂಶಯ ಇದೆ ಇದು ರಾಮನಗರದಿಂದಲೇ ವೇಗವಾಗಿ ಡ್ರೈವರ್ ಡ್ರೈವ್ ಮಾಡುತ್ತಾ ಇದ್ದಂತೆ ಚಾಲಕನ ಅತಿ ವೇಗವೇ ಈ ಒಂದು ಆಕ್ಸಿಡೆಂಟ್ ಗೆ ಕಾರಣ ಅನ್ನುವಂತಹ ಅನುಮಾನ ಕೂಡ ಇದೆ ಇನ್ನು ರಾಮನಗರದಿಂದಲೇ ವೇಗವಾಗಿ ಡ್ರೈವ್ ಮಾಡುತ್ತಾ ಇದ್ದಂತೆ ಡ್ರೈವರ್ ಪಿಲ್ಲರ್ ಗೆ ಡಿಕ್ಕಿ ಹೊಡೆದಿದೆ ಬಸ್ ಈ ಸಂದರ್ಭದಲ್ಲಿ ದೊಡ್ಡ ಆಕ್ಸಿಡೆಂಟ್ ಕೂಡ ನಡೆದಿದೆ 25 ಜನರಿಗೆ ಗಾಯ ಆಗಿದೆ ನಾಲ್ವರ ಸ್ಥಿತಿ ಗಂಭೀರ ಆಗಿದೆ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಮೈಸೂರು ರಸ್ತೆಯಲ್ಲಿ ನಡೆದಿರುವಂತ ಘಟನೆ ಘಟನಾ ಸ್ಥಳ ಹಾಗೇನೇ ಸಿಸಿಟಿವಿಯ ದೃಶ್ಯಾವಳಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಮೆಟ್ರೋ ಪಿಲ್ಲರ್ ಗೆ ಬಸ್ ಡಿಕ್ಕಿ ಆದಂತ ಸಂದರ್ಭ ಯಾವ ರೀತಿಯಾಗಿ ಈ ಒಂದು ವೆಹಿಕಲ್ ಅಂದ್ರೆ ಬಸ್ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಬಸ್ ಆ ಒಂದು ಪ್ಲೇಸ್ ಅಲ್ಲಿ ಆಕ್ಸಿಡೆಂಟ್ ಆಗಿರೋದು ಅಂದ್ರೆ ಮೆಟ್ರೋ ಪಿಲ್ಲರ್ ಗೆ ಅಲ್ಲಿ ಡಿಕ್ಕಿ ಹೊಡೆದಿದೆ ಆ ಸಂದರ್ಭದಲ್ಲಿ 25 ಮಂದಿಗೆ ಗಾಯ ಆಗಿದೆ ನಾಲ್ವರ ಸ್ಥಿತಿ ಗಂಭೀರ ಆಗಿದೆ 45 ಜನ ಇದ್ದರು ಆ ಬಸ್ ಅಲ್ಲಿ ಅಂತ ಹೇಳಲಾಗ್ತಾ ಇದೆ ಇದು ಮಡಿಕೇರಿಯಿಂದ ಬರ್ತಾ ಇದ್ದಂತ ಬಸ್ ಆದ್ರೆ ಇನ್ನೊಂದು ಕಡೆ ಡ್ರೈವರ್ ನ ಅತಿ ವೇಗದ ಒಂದು ಚಾಲನೆ ಇದೆಯಲ್ಲ ಇದೇ ಈ ಒಂದು ಆಕ್ಸಿಡೆಂಟ್ ಗೆ ಕಾರಣ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ಮಡಿಕೇರಿ ಬೆಂಗಳೂರಿಗೆ ಬರ್ತಾ ಇದ್ದಂತ ಬಸ್ ಇದು ಅಪಘಾತದ ದೃಶ್ಯ ಸಿಸಿಟಿವಿ ಅಲ್ಲಿ ಸೆರೆಯಾಗಿದೆ ಆಕ್ಸಿಡೆಂಟ್ ಗೆ ಏನು ಕಾರಣ ಅನ್ನುವಂತ ಕಾರಣಗಳನ್ನು ಹುಡುಕಲಾಗ್ತಾ ಇದೆ ಒಂದ ಕಡೆ ಈಗಾಗಲೇ ಡ್ರೈವರ್ ತುಂಬಾ ಫಾಸ್ಟ್ ಆಗಿ ಬಸ್ ಅನ್ನು ಓಡಿಸ್ತಾ ಇದ್ದ ಅನ್ನುವಂತ ಶಂಕೆ ಇದೆ ಆದರೆ ಇನ್ನೊಂದಷ್ಟು ಕಾರಣಗಳು ಕೂಡ ಇಲ್ಲಿ ಸಿಗ್ತಾ ಇದೆ ಅಪಘಾತಕ್ಕೆ ಕಾರಣ ಇಲ್ಲಿ ಅತಿ ವೇಗನ ಅಥವಾ ಅಲ್ಲಿದ್ದಂತ ರಸ್ತೆ ಗುಂಡಿನ ಅಂತ ಹೇಳಿ ಯಾಕಂದ್ರೆ ರಸ್ತೆ ಗುಂಡಿಯನ್ನ ತಪ್ಪಿಸೋದಿಕ್ಕೆ ಹೋಗಿ ಕಂಟ್ರೋಲ್ ತಪ್ಪ ಬಸ್ ಅನ್ನುವಂತ ಪ್ರಶ್ನೆ ಇದೆ ದೊಡ್ಡ ಮಟ್ಟದ ಅಲ್ಲಿ ಗುಂಡಿ ಇದೆ ಅದನ್ನ ವೇಗವಾಗಿ ಹೇಗೆ ಬರ್ತಾ ಇತ್ತು ಬಸ್ ಆ ಗುಂಡಿನ ತಪ್ಪಿಸೋದಿಕ್ಕೆ ಹೋಗಿ ಈ ಒಂದು ಆಕ್ಸಿಡೆಂಟ್ ನಡೆಯಿತ ರಸ್ತೆ ಗುಂಡಿಯಿಂದ ಕಂಟ್ರೋಲ್ ಗೆ ಸಿಗ್ಲಿಲ್ಲ ಅಂತ ಹೇಳ್ತಾ ಇರೋದು ಡ್ರೈವರ್ ಆ ಗುಂಡಿ ಇದೆಯಲ್ಲ ಅದೇ ಕಾರಣಕ್ಕಾಗಿ ಬಸ್ ನನ್ನ ಕಂಟ್ರೋಲ್ ಗೆ ಸಿಗ್ಲಿಲ್ಲ ಗುಂಡಿ ತಪ್ಪಿಸೋದಿಕ್ಕೆ ಪ್ರಯತ್ನವನ್ನ ಪಟ್ಟೆ ಅಂತ ಹೇಳಿ ಡ್ರೈವರ್ ಹೇಳ್ತಾ ಇರೋದು ಬಸ್ ಅಪಘಾತ ನಡೆದಂತ ಸ್ಥಳದಲ್ಲೇ ದೊಡ್ಡ ಗುಂಡಿ ಇದೆ ಮೆಟ್ರೋ ಪಿಲ್ಲರ್ 546 ರ ಬಳಿ ಡೇಂಜರ್ ರಸ್ತೆ ಗುಂಡಿ ಇದೆ ಗುಂಡಿ ತಪ್ಪಿಸೋದಿಕ್ಕೆ ಹೋಗಿ ಪ್ರಯತ್ನಪಟ್ಟು ಈ ಒಂದು ಆಕ್ಸಿಡೆಂಟ್ ಆಗಿದೆ ಅನ್ನೋದು ಡ್ರೈವರ್ ಮಾತು ರಸ್ತೆ ಗುಂಡಿಗಳಿಂದ ಬೆಂಗಳೂರಲ್ಲಿ ಎಷ್ಟು ಅನಾಹುತಗಳಾಗ್ತಾ ಇದೆ ಯಾವತ್ತಿಗೆ ಆಕ್ಸಿಡೆಂಟ್ ಗಳು ಸಾವು ನೋವು ಸಂಭವಿಸ್ತಾ ಇದೆ ಅಂತ ಪ್ರತಿದಿನ ನಾವು ಹೇಳ್ತಾ ಇದೀವಿ ಸರ್ಕಾರ ಬಿಬಿಎಂಪಿ ಅನ್ನ ನ್ಯೂಸ್ 18 ಕನ್ನಡ ಪ್ರತಿದಿನ ಎಚ್ಚರಿಸ್ತಾ ಇದೆ ಇನ್ನೊಂದು ಕಡೆ ಹೈಕೋರ್ಟ್ ಚಾಟಿ ಬೀಸಿದೆ ಆದರೂ ಕೂಡ ಮೌನವಾಗಿದೆ ಇಲ್ಲಿ ಪಾಲಿಕೆ ಯಾವಾಗ ಕ್ರಮ ಕೈಗೊಳ್ಳುತ್ತಾರೆ ದಿಟ್ಟ ಕ್ರಮವನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಯಾವಾಗ ಈ ಒಂದು ಬೆಳವಣಿಗೆಗಳು ನಡೆಯುತ್ತೆ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿಯೇ ಉಳಿದಿದೆ ದಿಟ್ಟ ಕ್ರಮ ಕೈಗೊಳ್ಳುತ್ತಾರಾ ಬಿಬಿಎಂಪಿಯ ನೂತನ ಮುಖ್ಯ ಆಯುಕ್ತ ಅನ್ನುವಂಥದ್ದು ಈಗ ಅವರ ಮೇಲೆ ಒಂದಷ್ಟು ಭರವಸೆ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಚುರುಕು ಮುಟ್ಟಿಸ್ತಾರಾ ಬೆಂಗಳೂರನ್ನ ಗುಂಡಿ ಮುಕ್ತ ಮಾಡ್ತಾರಾ ತುಷಾರ್ ಗಿರಿನಾಥ್ ಅನ್ನುವಂತಹ ಪ್ರಶ್ನೆ ಯಾಕಂದ್ರೆ ಕಳೆದ ಹಲವು ವರ್ಷಗಳಿಂದ ನಾವು ನೋಡ್ತಾ ಇದೀವಿ ನಿರಂತರವಾಗಿ ನ್ಯೂಸ್ 18 ಕನ್ನಡ ಕಳೆದ ವರ್ಷದಿಂದಲೇ ಈ ಒಂದು ಅಭಿಯಾನವನ್ನ ಮಾಡ್ತಾ ಇದೆ ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ಈ ಒಂದು ಅಭಿಯಾನವನ್ನ ಮಾಡ್ತಾ ಇದೆ ಹೈಕೋರ್ಟ್ ಈಗ ಬಿಬಿಎಂಪಿಗೆ ಚಾಟಿ ಬೀಸ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಅಂತದೇ ರಸ್ತೆ ಗುಂಡಿಗಳು ಮತ್ತೊಂದು ಕಡೆ ಅಷ್ಟೇ ಸಾವು ನೋವು ಸಂಭವಿಸ್ತಾ ಇದೆ ಆಕ್ಸಿಡೆಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸ್ಥಳದಲ್ಲಿ ಒಂದು ಸ್ಥಳದಲ್ಲಿ ಒಂದು ಗುಂಡಿ ಸಿಕ್ತು ಆ ಗುಂಡಿಗೆ ರೈಟ್ ಸೈಡ್ ಇಳಿದ ತಕ್ಷಣ ಎಡ ಅಂತ ಇಳಿದ ತಕ್ಷಣ ಗಾಡಿ ರೈಟ್ ಇತ್ತು ಬ್ಯಾಲೆನ್ಸ್ ತಪ್ಪಿ ಅದ್ರ ನೀವೇ ಡ್ರೈವ್ ಮಾಡ್ತಾ ಇದ್ರೆ ಇನ್ನೊಬ್ರು ಡ್ರೈವ್ ಮಾಡ್ತಾ ಇದ್ರು ಅವರು ಇನ್ನೊಬ್ರು ಡಿಎಚ್ಸಿ ಇಬ್ರು ಡ್ರೈವರ್ ಇರ್ತಾರಲ್ಲ ಅದರಲ್ಲಿ ಇನ್ನೊಬ್ರು ಡ್ರೈವರ್ ಅವರು ಡ್ರೈವರ್ ತಪ್ಪು ಕಂಡಕ್ಟರ್ ನಾವು ಬರೀ ಡ್ರೈವರ್ ಸೊ ನೀವು ಆ ಟೈಮಲ್ಲಿ ಡ್ರೈವ್ ಮಾಡ್ತಿರಲಿಲ್ಲ ನಾವು ಕೂತಿದ್ದೀವಿ ಮೇಡಮ್ ಅವ್ರು ಡ್ರೈವ್ ಮಾಡ್ತಾ ಇದ್ರು ತಗ್ಲದು ಅಮ್ಮಾದ್ರೆ ಒಂದು ಚೇರ ಸ್ಥಳದಲ್ಲಿ ಒಂದು ಸ್ಥಳ ಒಂದು ಗುಂಡಿ ಸಿಕ್ತು ಆ ಗುಂಡಿಗೆ ರೈಟ್ ಸೈಡ್ ಇಳಿದ ತಕ್ಷಣ ಎಡ ಅಂತ ಇಳಿದ ತಕ್ಷಣ ಗಾಡಿ ರೈಟ್ ಇತ್ತು ಬ್ಯಾಲೆನ್ಸ್ ತಪ್ಪಿ ಅದ್ರ ನೀವೇ ಡ್ರೈವ್ ಮಾಡ್ತಾ ಇದ್ರೆ ಇನ್ನೊಬ್ರು ಡ್ರೈವ್ ಮಾಡ್ತಾ ಇದ್ರು ಅವರು ಇನ್ನೊಬ್ರು ಡಿಎಚ್ಸಿ ಇಬ್ರು ಡ್ರೈವರ್ ಇರ್ತಾರಲ್ಲ ಅದರಲ್ಲಿ ಇನ್ನೊಬ್ರು ಡ್ರೈವರ್ ಅವರು ಡ್ರೈವರ್ ತಪ್ಪು ಕಂಡಕ್ಟರ್
ನಾವು ಬರೀ ಡ್ರೈವರ್. ಸೊ ನೀವು ಆ ಟೈಮಲ್ಲಿ ಡ್ರೈವ್ ಮಾಡ್ತಿರಲ್ಲ? ಇಲ್ಲ, ನಾವು ಕೂತಿದ್ವಿ ಮೇಡಮ್, ಅವ್ರು ಡ್ರೈವ್ ಮಾಡ್ತಾರೆ. ಸರ್, ಡ್ರೈವರ್ ಮಾತನ್ನ ನಾವು ಕೇಳಿದ್ವಿ, ಹೇಗಾಯ್ತಿದು ಆ ರಸ್ತೆ ಗುಂಡಿ ಇತ್ತು, ಅದನ್ನ ತಪ್ಪಿಸೋದಕ್ಕೆ ಹೋಗಿ ಅಲ್ಲಿ ಮೆಟ್ರೋ ಪಿಲ್ಲರ್ಗೆ ಅಲ್ಲಿ ಡಿಕ್ಕಿ ಆಗತ್ತೆ. ಹಾಗಾದ್ರೆ ಆ ಸ್ಥಳದಲ್ಲಿ ಯಾವ ರೀತಿ ಅಂತ ಆಕ್ಸಿಡೆಂಟ್ ನಡೆದಿದೆ, ಏನ್ ಕಾರಣ, ಘಟನಾ ಸ್ಥಳ ಹೇಗಿದೆ, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಗ್ರೌಂಡ್ ರಿಪೋರ್ಟ್ ಮೂಲಕ ನೋಡೋಣ. ಮೈಸೂರಿನಲ್ಲಿ KSRTC ಬಸ್ ಒಂದು ಅಪಘಾತಕ್ಕೆ ಈಡಾಗಿದೆ. ಮೈಸೂರು ಮಡಿಕೇರಿ ಮತ್ತೆ ಮೈಸೂರಿನಿಂದ ಬೆಂಗಳೂರಿಗೆ ಬರ್ತಂತ ಒಂದು ಬಸ್ ಏನಿದೆ ಅದು ನಿನ್ನೆ ರಾತ್ರಿ ಸುಮಾರು 1:30 ಸುಮಾರಿಗೆ ಈ ಒಂದು ಕೆಂಗೇರಿ ಬಳಿ ಇರುವಂತಹ ಈ ಒಂದು ರಸ್ತೆಯಲ್ಲಿ ಅಪಘಾತಕ್ಕೆ ಈಡಾಗಿರುವಂತದ್ದು. ಏನು ಅಪಘಾತಕ್ಕೆ ಕಾರಣ, ಚಾಲಕನ ವೇಗ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಆದ್ರೆ ಸ್ಥಳೀಯರು ಈ ಒಂದು ಗುಂಡಿಯನ್ನ ಮಾರ್ಕ್ ಮಾಡ್ತಿದ್ದಾರೆ, ಯಾಕಂದ್ರೆ ನಡು ರಸ್ತೆಯಲ್ಲಿ ಇರುವಂತಹ ಈ ಒಂದು ಗುಂಡಿ ಏನಿದೆ ಸುಮಾರು ಅರ್ಧದಿಂದ ಮುಕ್ಕಾಲು ಅಡಿಯಷ್ಟು ಹಾಳ ಇದೆ. ನಾವು ನೋಡಬಹುದು ಈ ಒಂದು ಗುಂಡಿ ಹಾಳವನ್ನು ನೋಡಿದ್ರೆ ಮುಕ್ಕಾಲಡಿಗೂ ಹೆಚ್ಚು ಹಾಳೆ ಇರೋದ್ರಿಂದ ಈ ಒಂದು ರಸ್ತೆ ಗುಂಡಿಗೆ ಬಸ್ ಇಳಿದು ಬಸ್ನ ಚಕ್ರ ಇಳಿದ್ರಿಂದ ಚಾಲಕ ಒಂದು ನಿಯಂತ್ರಣವನ್ನು ಕಳೆದುಕೊಂಡು ನಂತರ ಮೆಟ್ರೋ ಪಿಲ್ಲರ್ಗೆ ಬಸ್ ಡಿಕ್ಕಿ ಹೊಡೆದಿದ್ದಾನೆ ಅಂತೇಳಿ ಒಂದು ಇಲ್ಲಿನ ಸ್ಥಳೀಯರು ಒಂದು ಆರೋಪವನ್ನು ಸಹ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸುಮಾರು 1.25 ಅಡಿಯಷ್ಟು ಆಳ ಆ ಒಂದು ಗುಂಡಿ ಬರುತ್ತೆ, ಅದರಿಂದ ಒಂದು ವೇಳೆ ಬಸ್ನ ಚಕ್ರ ವೇಗವಾಗಿ ಬಂದು ಅಲ್ಲಿ ಇಳಿದಾಗ ಆಟೋಮೆಟಿಕ್ ಆಗಿ ಒಂದು ಚಾಲಕ ಒಂದು ಸ್ಟೇರಿಂಗ್ ಅನ್ನ ಕಂಟ್ರೋಲ್ ನಿಂದ ತಪ್ಪಿಸಿಕೊಳ್ಳುತ್ತೆ, ಅಥವಾ ಆ ಒಂದು ಗುಂಡಿಯನ್ನು ತಪ್ಪಿಸೋ ಸಲುವಾಗಿ ಚಾಲಕ ಒಂದು ವೇಳೆ ಏನಾದರೂ ರೈಟ್ ಅಥವಾ ಲೆಫ್ಟ್ಗೆ ಬಸ್ ಅನ್ನ ಡ್ರೈವ್ ಮಾಡಿದಾಗ ಒಂದು ನಿಯಂತ್ರಣ ಕಳೆದುಕೊಂಡು ಈ ಒಂದು ಪಿಲ್ಲರ್ಗೆ ಡಿಕ್ಕಿ ಹೊಡೆದಿರ್ಬೋದು ಅಂತೇಳಿ ಈಗ ಒಂದು ಶಂಕೆ ಸಹ ಈಗ ಉಂಟಾಗಿರುವಂಥದ್ದು. ನಾವು ನೋಡ್ಬೋದು ಏನು ಬಸ್ ವೇಗವಾಗಿ ಬಂದ ಪರಿಣಾಮವಾಗಿ ಈ ಒಂದು ಡಿವೈಡರ್ ಅನ್ನು ಆರಿದ ನಂತರ ಮೆಟ್ರೋ ಪಿಲ್ಲರ್ಗೆ ಡಿಕ್ಕಿ ಹೊಡೆದಿರುವಂಥದ್ದು, ಅದರಿಂದ ಬಸ್ನ ಮುಂಭಾಗ ಸಂಪೂರ್ಣ ಜಖಮ್ ಆಗಿದೆ. ಹಾಗೂ ಬಸ್ನಲ್ಲಿ ಇದೇ ವೇಳೆ ಸುಮಾರು 45ಕ್ಕೂ ಹೆಚ್ಚು ಪ್ರಯಾಣಿಕರು ಟ್ರಾವೆಲ್ ಅನ್ನು ಮಾಡ್ತಾ ಇದ್ರು. ಈ ವೇಳೆ ಸುಮಾರು 27ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದ್ದು, ಅದರಲ್ಲಿ 4 ಜನರ ಸ್ಥಿತಿ ತುಂಬಾ ಗಂಭೀರವಾಗಿದ್ದು ಅವರನ್ನು ವಿಕ್ಟೋರಿಯಾ ಮತ್ತೆ BGS ಆಸ್ಪತ್ರೆಗೆ ದಾಖಲು ಮಾಡಿ ಒಂದು ಚಿಕಿತ್ಸೆಯನ್ನು ಸಹ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ವಿ ಈ ಒಂದು ಭಾಗದಲ್ಲಿ ಏನು ಮೆಟ್ರೋಗೆ ಸಂಬಂಧಪಟ್ಟಂತ ಒಂದು ಬ್ಯಾರಿಕೇಡ್ಸ್ ಏನಿದೆ ಎಲ್ಲವೂ ಸಹ ಸಂಪೂರ್ಣವಾಗಿ ಜಖಮ್ ಆಗಿ ಕೆಳಗಡೆ ಉರುಳಿ ಬಿದ್ದಿರುವಂಥದ್ದು. ಅಷ್ಟು ವೇಗವಾಗಿ ಬಸ್ ಬರ್ತಾ ಇತ್ತು, ಆದರೆ ಆ ಬಸ್ನ ಚಾಲಕನ ವೇಗವೇ ಅಪಘಾತಕ್ಕೆ ಕಾರಣ ಆಯ್ತಾ, ಆ ಒಂದು ರಸ್ತೆ ಗುಂಡಿಯಿಂದ ಅಪಘಾತ ಆಯ್ತಾ ಅನ್ನೋದ್ರ ಬಗ್ಗೆ ಈಗ ಕೆಂಗೇರಿ ಸಂಚಾರಿ ಪೊಲೀಸರು ಒಂದು ತನಿಖೆಯನ್ನು ಸಹ ಮಾಡ್ತಾ ಇದ್ದಾರೆ. ಪೊಲೀಸರ ಒಂದು ತನಿಖೆಯಿಂದ ಈ ಒಂದು ಅಪಘಾತಕ್ಕೆ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಮುನಿರಾಜು, ನ್ಯೂಸ್ 18 ಕಡ, ಬೆಂಗಳೂರು. ಇದೊಂದು ವೆರಿ ಇಂಟ್ರೆಸ್ಟಿಂಗ್ ಹಾಗೇನೆ ಕುತೂಹಲದ ಸುದ್ದಿ ಇದು. ಬೆಂಗಳೂರಲ್ಲಿ ಸಿಕ್ಕುತ್ತೆ ಒಂದು ಅಪರಿಚಿತ ವ್ಯಕ್ತಿಯ ಶವ. ಈ ಶವದ ಗುರುತು ಪತ್ತೆಗೆ ಕ್ಲೂ ಕೊಟ್ಟಿದ್ದು ಮಾಸ್ಕ್. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಸಿಗುತ್ತೆ, ಆ ಒಂದು ಶವದ ಗುರುತು ಪತ್ತೆಗೆ ಪೊಲೀಸರು ಹುಡುಕಾಡದಂತಹ ಸಂದರ್ಭದಲ್ಲಿ ಏನ್ ಕ್ಲೂ ಸಿಗುತ್ತೆ? ಮಾಸ್ಕ್ ಒಂದು ಕ್ಲೂ ಅನ್ನ ಕೊಡುತ್ತೆ. ಹಾಗಾದ್ರೆ ಏನು ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಟಿಪ್ಪರ್ ಲಾರಿಯಲ್ಲಿ ಅಪರಿಚಿತನ ಮೃತದೇಹ ಸಿಗುತ್ತೆ. ಮೃತದೇಹ 2 ದಿನಗಳ ಹಿಂದೆಯೇ ಪತ್ತೆಯಾಗುತ್ತೆ, ಅಂದ್ರೆ ಅಪರಿಚಿತನ ಶವನ ಮೃತದೇಹ ಪತ್ತೆಯಾಗುತ್ತೆ ಟಿಪ್ಪರ್ ಲಾರಿಯಲ್ಲಿ. ತಮಿಳುನಾಡಿನ ಟಿಪ್ಪರ್ ಲಾರಿಯಲ್ಲಿ ಮೃತದೇಹ ಪತ್ತೆಯಾಗುತ್ತೆ. ಅಪರಿಚಿತನ ಮುಖಕ್ಕೆ ಹಾಕಿದ ಮಾಸ್ಕ್ ಇದೆಯಲ್ಲ, ಇದುವೇ ಈತ ಯಾರು ಅನ್ನೋದನ್ನ ಹುಡುಕೋದಕ್ಕೆ, ಗುರುತನ್ನ ಪತ್ತೆ ಹಚ್ಚೋದಕ್ಕೆ ಕ್ಲೂ ಅನ್ನ ಕೊಟ್ಟಿರೋದು. ಮಾಸ್ಕ್ ಮೇಲಿತ್ತು ಅಂಗಡಿ ಒಂದರ ಹೆಸರು. ಇದನ್ನ ಬೆನ್ನತ್ತಿದಂತಹ, ಇದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದಂತಹ ಪೊಲೀಸರು ಆ ವ್ಯಕ್ತಿ ಯಾರು, ಅಪರಿಚಿತ ವ್ಯಕ್ತಿ ಯಾರು ಅನ್ನುವಂತಹ ಗುರುತನ್ನ ಪತ್ತೆ ಹಚ್ಚುತ್ತಾರೆ. ಒಂದು ಮಾಸ್ಕ್ ಯಾವ ರೀತಿಯಾಗಿ ಕ್ಲೂ ಕೊಡುತ್ತೆ ಅನ್ನೋದಕ್ಕೆ ಈ ಒಂದು ಸ್ಟೋರಿಯೇ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಹಾಗಾದ್ರೆ ಆತ ಯಾರು ಅನ್ನೋದನ್ನ ಹೇಗೆ ಪೊಲೀಸರು ಪತ್ತೆ ಹಚ್ಚಿದ್ರು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಆತ ಯಾರು, ಹೊಸಪೇಟೆಯ ನಿವಾಸಿ ಸೋಮನಾಥ್ ಅನ್ನೋದು ಆತ ಮೃತಪಟ್ಟಂತಹ ಯುವಕನಾಗಿರ್ತಾನೆ. ಅಪರಿಚಿತ ಶವ ಪತ್ತೆ ಆಗಿದ್ದು ಟಿಪ್ಪರ್ ಲಾರಿಯಲ್ಲಿ. ಹೊಸಪೇಟೆಯಲ್ಲಿ ದಾಖಲಾಗಿತ್ತು ಒಂದು ಮಿಸ್ಸಿಂಗ್ ಕೇಸ್. ಹೊಸಕೋಟೆಯಲ್ಲಿ May 5ರಂದು ಮಿಸ್ಸಿಂಗ್ ಕೇಸ್ ದಾಖಲಾಗುತ್ತೆ. ಆ ಮಿಸ್ಸಿಂಗ್ ಕೇಸ್ ಅಲ್ಲಿ ಪ್ರಮುಖವಾಗಿ ಆತ ಬರೆದಿರೋದೇನಂದ್ರೆ ಒಂದು ಡೆತ್ ನೋಟ್ ಬರೆದಿಟ್ಟಿರ್ತಾನೆ. ಅದರಲ್ಲಿ ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಡೆತ್ ನೋಟ್ ಬರೆದಿಟ್ಟಿದ್ದ. May 6ರಂದು ಟಿಪ್ಪರ್ ಲಾರಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಮಾರತಹಳ್ಳಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು. ಮೃತ ವ್ಯಕ್ತಿ ಹಾಕಿದ್ದ ಮಾಸ್ಕ್ ಮೇಲೆ ಅಂಗಡಿಯ ಹೆಸರು ಇರುತ್ತೆ. ಮೃತನ ತಂದೆ ಮಾಸ್ಕ್ ಸಬ್ ಡೀಲರ್ ಕೂಡ ಆಗಿದ್ರು. ಮಾಸ್ಕ್ ಕೊಟ್ಟಂತಹ ಕ್ಲೂನಿಂದ ಈ ಪ್ರಕರಣವನ್ನ ಕಾಕಿ ಭೇದಿಸಿದೆ. ಅಂದ್ರೆ ಆತ ಯಾರು ಅನ್ನೋದನ್ನ ಪತ್ತೆ ಹಚ್ಚಿಕೊಡೋದಕ್ಕೆ ಸಹಾಯ ಆಗಿದ್ದು ಆವಾಗ ಮಾಸ್ಕ್ ಅಲ್ಲಿದ್ದಂತಹ ಹೆಸರು. ಆ ವ್ಯಕ್ತಿಯ ತಂದೆ ಕೂಡ ಮಾಸ್ಕ್ ನ ಸಬ್ ಡೀಲರ್ ಆಗಿರ್ತಾರೆ. ಸೋಮನಾಥ್ ಆತ್ಮಹತ್ಯೆಗೆ ಕಾರಣ ಆಯ್ತಾ ಒಂದು ಚಾಟಿಂಗ್.
ಇನ್ಸ್ಟಾಗ್ರಾಮ್ ನಲ್ಲಿ ಯುವತಿಯ ಜೊತೆಗೆ ಆತ ಚಾಟಿಂಗ್ ಮಾಡ್ತಾ ಇದ್ನಂತೆ ಅಂದ್ರೆ ಈ ಒಂದು ಆತ ಸುಸೈಡ್ ಮಾಡ್ಕೊಂಡಿರ್ತಾನಲ್ಲ ಅದಕ್ಕೆ ಕಾರಣಗಳು ಏನು ಅಂತ ಕೂಡ ಪೊಲೀಸರಿಗಾಗಲಿ ಪತ್ತೆ ಹಚ್ಚಿದ್ದಾರೆ ಆ ಒಂದು ಮೆಸೇಜ್ ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಂಡಿದ್ರಂತೆ ಸ್ನೇಹಿತರು ಇನ್ಸ್ಟಾಗ್ರಾಮ್ ನಲ್ಲಿ ಆತ ಯುವತಿ ಜೊತೆ ಚಾಟ್ ಮಾಡ್ತಾ ಇದ್ದ ಅನ್ನೋದ್ರ ಮೆಸೇಜ್ ನ ಸ್ಕ್ರೀನ್ ಶಾಟ್ ಅನ್ನು ಸ್ನೇಹಿತರು ತೆಗೆದುಕೊಂಡ್ರು ಇದನ್ನ ಸ್ನೇಹಿತರ ಗ್ರೂಪ್ ಅಲ್ಲಿ ಹಾಕಿ ತಮಾಷೆಯನ್ನ ಮಾಡ್ತಾ ಇದ್ರಂತೆ ಫ್ರೆಂಡ್ಸ್ ಇದರಿಂದ ಬೇಸರಗೊಂಡು ಗ್ರೂಪ್ ನಿಂದನೇ ಆತ ಎಕ್ಸಿಟ್ ಆಗಿದ್ನಂತೆ ಮೇ 5 ರ ರಾತ್ರಿಯೇ ಡೆತ್ ನೋಟ್ ಬರೆದಿಟ್ಟು ಆತ ನಾಪತ್ತೆಯಾಗ್ತಾನೆ ಯುವಕ ವಿಷವನ್ನ ಸೇವಿಸಿ ಲಾರಿಯನ್ನ ಹತ್ತಿ ಮಲಗಿರುವಂತ ಒಂದು ಅನುಮಾನ ಕೂಡ ಇದೆ ಸೋ ಇವತ್ತು ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಮೃತದೇಹವನ್ನ ಅವರ ಪೋಷಕರಿಗೆ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡ್ತಾರೆ ಆದರೆ ಪೋಷಕರ ಆಕ್ರಂದನ ಅಂತ ಮುಗಿಲು ಮುಟ್ಟಿದೆ ಯಾಕೆ ಆಯ್ತು ಏನಾಯ್ತು ಅನ್ನೋದು ಗೊತ್ತಿಲ್ಲ ಪೋಷಕರಿಗೆ ಮತ್ತೊಂದು ಕಡೆ ಆತ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಮಿಸ್ಸಿಂಗ್ ಕೇಸ್ ಕೂಡ ದಾಖಲು ಮಾಡ್ತಾರೆ ಆ ನಂತರ ಈ ಮಾಸ್ಕ್ ನಿಂದ ಆತ ಯಾರು ಅನ್ನೋದು ಗೊತ್ತಾಗುತ್ತೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಗಂಗಾಧರ್ ವಾಗಟ ಒಂದು ವೆರಿ ಇಂಟ್ರೆಸ್ಟಿಂಗ್ ಆದಂತಹ ಸ್ಟೋರಿ ಅಂತ ಅನ್ಸುತ್ತೆ ಯಾಕಂದ್ರೆ ಮಾಸ್ಕ್ ನ ಕ್ಲೂ ನಿಂದಾಗಿ ಆತ ಯಾರು ಏನು ಅಪರಿಚಿತ ವ್ಯಕ್ತಿಯ ಶವದಿಂದ ಎಲ್ಲ ಒಂದು ವಿಚಾರಗಳು ಕೂಡ ಬಯಲಿಗೆ ಬರುತ್ತೆ ಅಂತ ಹೇಳಿ ಇದರ ಬಗ್ಗೆ ಇನ್ಸೈಡ್ ಸ್ಟೋರಿ ಏನಿದೆ ಗಂಗಾಧರ್ ನವಿತಾ ಜೈನ್ ಕಳೆದ ಎರಡು ದಿನಗಳ ಹಿಂದೆ ಮರತಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮನೆ ನಿರ್ಮಾಣ ಕಟ್ಟಡ ಕಾಮಗಾರಿ ನಡೀತಾ ಇರ್ತದೆ ಅವತ್ತು ರಾತ್ರಿ ಒಂದು ಲಾರಿ ಟಿಪ್ಪರ್ ಲಾರಿಯಲ್ಲಿ ಆ ಸ್ಯಾಂಡ್ ಅನ್ನ ಅನ್ಲೋಡ್ ಮಾಡಬೇಕಾದ್ರೆ ಆ ಮೃತದೇಹ ಪತ್ತೆ ಆಗುತ್ತೆ ಆದ್ರೆ ಆ ಮಂಡ್ಲಾರಿಯಲ್ಲಿ ಯಾವ ತರ ಈ ಮೃತದೇಹ ಹೇಗೆ ಬಂತು ಅನ್ನೋದು ಕೂಡ ಪೊಲೀಸರಿಗೆ ಒಂದು ದೊಡ್ಡ ತಲೆನೋವಾಗುತ್ತೆ ಸ್ಥಳದಲ್ಲೂ ಕೂಡ ಆ ಚಾಲಕನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಆತನು ಕೂಡ ಗೊತ್ತಾಗೋದಿಲ್ಲ ಸರ್ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಹೇಳ್ತಾನೆ ಆದ್ರೆ ಈ ಮೃತದೇಹ ವ್ಯಕ್ತಿ ಯಾರು ಅಂತ ಆ ಪತ್ತೆ ಮಾಡೋ ಸಂದರ್ಭದಲ್ಲಿ ಪೊಲೀಸರಿಗೆ ಆ ಸ್ಯಾಂಡ್ ಅನ್ನ ತಮಿಳುನಾಡಿಂದ ತರ್ತಾ ಇರುವಂತದ್ದು ತಮಿಳುನಾಡಿಗೆ ಹೋಗ್ತಾರೆ ಮತ್ತೆ ಆ ಟಿಪ್ಪರ್ ಲಾರಿ ಮಾಲೀಕರು ಇಲ್ಲಿ ಕೆಆರ್ಪುರಂ ಅಲ್ಲಿ ಇರುವಂತದ್ದು ಈಗ ಅಲ್ಲಿ ಹೋಗಿ ಕೂಡ ವಿಚಾರಣೆ ಮಾಡ್ತಾರೆ ಆದ್ರೆ ಸಣ್ಣ ಕ್ಲೂ ಕೂಡ ಸಿಗೋದಿಲ್ಲ ಆದ್ರೆ ಆ ವ್ಯಕ್ತಿ ಏನು ಮೃತದೇಹ ಇರುತ್ತೆ ಮೃತದೇಹದ ತನ್ನ ಮುಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾನೆ ಆ ಮಾಸ್ಕ್ ಮೇಲೆ ಹೊಸಕೋಟೆಯ ಒಂದು ಆ ಮಾಸ್ಕ್ ಮೇಲೆ ಒಂದು ಹೆಸರು ಕೂಡ ಸಿಗುತ್ತೆ ಹೀಗಾಗಿ ಆ ಮಾಸ್ಕ್ ಮೇಲೆ ಇರುವಂತ ಹೆಸರನ್ನ ಆ ಬೆನ್ನತ್ತಿ ಹೋದಂತ ಪೊಲೀಸರಿಗೆ ಹೊಸಕೋಟೆ ಬಳಿ ಅವರು ವಾಸ್ತವ್ಯ ಇರುವಂತ ಬಗ್ಗೆ ಮಾಹಿತಿ ಸಿಗುತ್ತೆ ಅವರ ತಂದೆ ಕೂಡ ಆ ಮಾಸ್ಕ್ ಗಳ ಸಬ್ ಡೀಲರ್ ಆಗಿರ್ಬೋದು ಮತ್ತೆ ಬೇರೆ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾನೆ ಹೀಗಾಗಿ ಅವ್ರಿಗೆ ಅಲ್ಲಿ ಕ್ಲೂ ಸಿಗುತ್ತೆ ಅನಂತರ ಅವ್ರಿಗೆ ಗೊತ್ತಾಗೋದು ಹೊಸಕೋಟೆ ಈ ಒಂದು ಸೆಕೆಂಡ್ ಪಿ ಯು ಸಿ ಓದ್ತಾ ಇರುವಂತ ಸೋಮನಾಥ್ 19 ವರ್ಷ ಅನ್ನೋದು ಆಗ ಮಾರತಳ್ಳಿ ಪೊಲೀಸರಿಗೆ ಗೊತ್ತಾಗುತ್ತೆ ಯಾಕಂದ್ರೆ 5ನೇ ತಾರೀಕು ಆಗಾಗಲೇ ಆಲ್ರೆಡಿ ಅವರ ಪೋಷಕರು ಹೊಸಕೋಟೆಯಲ್ಲಿ ಒಂದು ಮಿಸ್ಸಿಂಗ್ ಕೇಸ್ ಕೂಡ ದಾಖಲು ಮಾಡಿರ್ತಾರೆ ಮಗ ನಾಪತ್ತೆ ಆಗಿದ್ದಾನೆ ಅಂತ ಹೇಳಿ ಮತ್ತೆ ಹೊಸಕೋಟೆ ಪೊಲೀಸರು ಕೂಡ ಹುಡುಕಾಟ ಮಾಡ್ತಾ ಇರ್ತಾರೆ ಯಾಕಂದ್ರೆ ಅವನ ಬಳಿ ಮೊಬೈಲ್ ಇರೋದಿಲ್ಲ ಮತ್ತೆ ಏನು ಕೂಡ ಇರೋದಿಲ್ಲ ಹೀಗಾಗಿ ಆ ನಂತರ ಅವ್ರಿಗೆ ಒಂದು ವಿಷಯವನ್ನ ವಿನಿಮಯ ಮಾಡ್ಕೊಳ್ತಾರೆ ಮತ್ತೆ ಈ ಸೋಮನಾಥ್ ಈ ರೀತಿ ಆ ಸಾವನ್ನಪ್ಪೋದಕ್ಕೆ ಕಾರಣ ಏನಂತ ಕೂಡ ಹುಡುಕಾಡ್ತಾ ಇರುವಂತದ್ದು ಆದ್ರೆ ಸ್ಪಷ್ಟವಾಗಿ ಇನ್ನು ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿಲ್ಲ ಆದ್ರೆ ಮೇಲ್ನೋಟಕ್ಕೆ ಮತ್ತೆ ಅವರ ಹೊಸಕೋಟೆ ಬಳಿ ಅವನು ಓದ್ತಾ ಇದ್ದಂತಹ ಆ ಕಾಲೇಜಿನ ವಿದ್ಯಾರ್ಥಿಗಳ ಬಳಿ ಮತ್ತೆ ಅವರ ಪೋಷಕರಾಗಿರ್ಬೋದು ಮತ್ತೆ ಎಲ್ಲ ಕೂಡ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಕೆಲವೊಂದಿಷ್ಟು ಮಾಹಿತಿಗಳು ಬರ್ತಾ ಇದೆ ಏನಂದ್ರೆ ಈ ಸೋಮನಾಥ್ ಏನಿದ್ದಾರೆ ಹುಡುಗ ಯುವಕ ಆತ ಬೇರೆ ಅಪರಿಚಿತ ಯುವತಿಯೊಂದಿಗೆ ಒಂದು ಮೆಸೇಜ್ ಅನ್ನ ಮಾಡ್ತಾ ಇದ್ದ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಚಾಟಿಂಗ್ಸ್ ಲಿಸ್ಟ್ ಏನಿತ್ತು ಅದನ್ನ ಕೆಲ ಸ್ನೇಹಿತರು ಸ್ಕ್ರೀನ್ಶಾಟ್ ತಗೊಂಡು ಅವರ ಒಂದು 20 ಮಂದಿಯ ಫ್ರೆಂಡ್ಸ್ ಗ್ರೂಪ್ ಏನಿದೆ ಅದರಲ್ಲಿ ಹಾಕೊಂಡು ತಮಾಷೆ ಮಾಡಿದ್ರು ಯಾರು ಹುಡುಗಿ ಏನು ಅಂತ ತಮಾಷೆ ಮಾಡ್ದ ಇದರಿಂದ ಬೇಸತ್ತು ಅವತ್ತಿಂದ ಗ್ರೂಪ್ ಅಲ್ಲಿ ಲೆಫ್ಟ್ ಆಗಿ ಅನಂತರ ಅವತ್ತರಾತ್ರಿ ಡೆತ್ ನೋಟ್ ಅನ್ನ ಬರೆದಿಟ್ಟು ತನ್ನ ಸಾವಿಗೆ ನಾನೇ ಕಾರಣ ಅಂತ ಡೆತ್ ನೋಟ್ ಬರೆದಿಟ್ಟು ಅವತ್ತು ಮನೆಯಿಂದ ಲೇಟ್ ನೈಟ್ ಅಲ್ಲಿ ಹೋಗಿರೋ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಇವತ್ತು ಆ ಮರಣೋತ್ತರ ಪರೀಕ್ಷೆ ಇದೆ ಇವತ್ತು ಸ್ಪಷ್ಟವಾಗಿ ಗೊತ್ತಾಗಬೇಕಾದ ಅಂದ್ರೆ ಲಾರಿಯಲ್ಲಿ ಈ ಹುಡುಗ ಬಂದಿದ್ದು ಹೇಗೆ ಮತ್ತೆ ತಮಿಳುನಾಡಿಂದ ಅದು ಅನ್ಲೋಡ್ ಆಗಿ ಸಿಟಿಗೆ ಬಂದಿರುವಂತದ್ದು ಈತ ಎಲ್ಲ ಹತ್ಕೊಂಡ ಅಥವಾ ಏನಾದ್ರೂ ವಿಷಪ್ರಾಶನ ಏನಾದ್ರು ಮಾಡ್ಕೊಂಡು ತಾನೇ ವಿಷ ಸೇವನೆ ಮಾಡಿ ಲಾರಿಯಲ್ಲಿ ಹತ್ತಿ ಪ್ರಜ್ಞೆ ತಪ್ಪಿನ ಮಲಗಿದ್ನ ಎಲ್ಲ ಆಯಾಮಗಳು ಸಾಕಷ್ಟು ಅನುಮಾನಗಳಿದಾವೆ ಹೀಗಾಗಿ ಇವತ್ತು ಪಿ ಎಂ ಇರೋದ್ರ ಹಿನ್ನೆಲೆಯಲ್ಲಿ ಮರಣೋತ್ತರ ಪರೀಕ್ಷೆ ಇದ್ದು ಇದ್ ಬಗ್ಗೆ ಸ್ಪಷ್ಟ ಸಾವಿನ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ ನವಿತಾ ಜೈನ್ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಸಿಎಂ ಭೇಟಿಯಾಗಿದೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಶಾಸಕರ ನಿಯೋಗ ವಿಧಾನಸಭೆ ವಿಪಕ್ಷ ಉಪನಾಯಕರಾಗಿರುವ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ಇವತ್ತು ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ ಅಲ್ಪಸಂಖ್ಯಾತ ಶಾಸಕರ ನಿಯೋಗದವರು ಧರ್ಮ ದಂಗಲ್ ಬಗ್ಗೆ ಸಿಎಂ ಬೊಮ್ಮಾಯಿ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಈಗಾಗಲೇ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ದು ಆಜಾನ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನಿಯಮವನ್ನ ರೂಪಿಸಿ ಅಲ್ಪಸಂಖ್ಯಾತರು ಯಾವುದೇ ಕಾರಣಕ್ಕೂ ಟಾರ್ಗೆಟ್ ಆಗದ ಹಾಗೆ ನೋಡಿಕೊಳ್ಳಿ ಅಂತ ಹೇಳಿ ಮನವಿಯನ್ನ ಈ ನಿಯೋಗ ಸಲ್ಲಿಸಿದೆ ಇನ್ನು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಂತೆ ನೋಡಿಕೊಳ್ಳೋದಕ್ಕೆ ಮನವಿಯನ್ನ ಕೂಡ ಮಾಡಿದ್ದಾರೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಶಾಸಕರ ನಿಯೋಗದವರು ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ ಎಲ್ಲ ಜನರು ಕೂಡ 99% ಜನರು ಕೂಡ ಶಾಂತಿ ಸೌಹಾರ್ದತೆ ಪ್ರೀತಿಯ ಸಮಾಜ ನಿರೀಕ್ಷೆ ಮಾಡ್ತಾ ಇದ್ದಾರೆ ಕೆಲವೊಂದು ಶಕ್ತಿಗಳು
ಸಮಾಜದಲ್ಲಿ ಕೆಲವೊಂದು ವಿಚಾರ ಮುಂದಿಟ್ಟುಕೊಂಡು ಅಶಾಂತಿ ಉಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಶಾಂತಿಯುತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಮುಂದೆ ಆ ಕ್ರಮ ತಗೊಳ್ಬೇಕು. ಸಾಮರಸ್ಯವನ್ನು ಕಾಪಾಡಲಿಕ್ಕೆ ಎಲ್ಲ ಆ ಒಂದು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡು ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ನಾವು ಸಾಮರಸ್ಯ ಮತ್ತು ಸಹೋದರ ಕಾಪಾಡಲಿಕ್ಕೆ ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಅಂತ ಕೂಡ ಇವತ್ತು ಶಬ್ದ ಮಾಲಿನ್ಯ ಮಾಡಿದ್ರೆ ಕೋರ್ಟ್ ಆದೇಶದ ರೀತಿಯಲ್ಲೇ ಕ್ರಮವನ್ನ ಕೈಗೊಳ್ಳಲಾಗುವುದು, ನ್ಯಾಯಾಲಯದ ಆದೇಶವನ್ನ ಎಲ್ಲರೂ ಗೌರವಿಸಬೇಕು ಅಂತ ಹೇಳಿ ಮಾಧ್ಯಮ ಪ್ರಕಟಣೆಯ ಮೂಲಕ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ ಅದನ್ನ ಎಲ್ಲರೂ ಪಾಲನೆ ಮಾಡಬೇಕು, ಗೌರವಿಸಬೇಕು. ಯಾರಾದರೂ ಇದರ ವಿರುದ್ಧ ಏನಾದರೂ ಆದೇಶದ ವಿರುದ್ಧ ಉಲ್ಲಂಘನೆಯನ್ನ ಮಾಡಿದ್ರೆ ಅವರ ವಿರುದ್ಧ ಕೋರ್ಟ್ ಆದೇಶ ಏನಿದೆಯಲ್ಲ ಅದರ ಪ್ರಕಾರವೇ ಕ್ರಮ ಕೈಗೊಳ್ಳಲಾಗತ್ತೆ ಅಂತ ಹೇಳಿ ಈಗಾಗಲೇ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ. ಕಾನೂನು ಕೈಗೆ ತೆಗೆದುಕೊಳ್ಳುವವರ ವಿರುದ್ಧ ಕ್ರಮ, ಕಾನೂನು ಕ್ರಮ ಜರುಗಿಸೋದಕ್ಕೆ ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ ಅಂತ ಹೇಳಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ರು. ಅದು ಯಾರೇ ಆಗಿರಬಹುದು, ಮೈಕ್ರ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಆಜಾನ್ ಆಗಿರ್ಬೋದು ಅಥವಾ ಈಗಾಗಲೇ ಏನು ದೇವಸ್ಥಾನಗಳಲ್ಲಿ ಲೌಡ್ ಸ್ಪೀಕರ್ ಮೂಲಕ ಭಜನೆಯನ್ನ ಮಾಡೋದು ಅಥವಾ ರಾಮ ಮಂತ್ರವನ್ನ ಹಾಕೋದಾಗಿರ್ಬೋದು, ಸುಪ್ರಭಾತವನ್ನ ಹಾಕಿರ್ಬೋದು, ಅದು ಯಾರೇ ಆಗಿರ್ಬೋದು ಏನು ಸುಪ್ರೀಂ ಕೋರ್ಟ್ ನ ಆದೇಶ ಇದೆಯಲ್ಲ ಆ ಆದೇಶವನ್ನ ಏನಾದರೂ ಉಲ್ಲಂಘನೆ ಮಾಡಿದ್ರೆ ಅವರ ವಿರುದ್ಧ ಕ್ರಮವನ್ನ ಜರುಗಿಸ್ತೀವಿ, ಕೋರ್ಟ್ ಆದೇಶವನ್ನ ಎಲ್ಲರೂ ಪಾಲನೆ ಮಾಡಬೇಕು ಅಂತ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಗೃಹ ಸಚಿವರಾಗಿರುವ ಆರಗ ಜ್ಞಾನೇಂದ್ರ ಅವರು. ಕಾನೂನನ್ನ ಕೈಗೆ ತೆಗೆದುಕೊಳ್ಳುವವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅನ್ನೋದನ್ನ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ, ಈ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದಾರೆ. ವೆಲ್ಕಮ್ ಬ್ಯಾಕ್. ವಿವೇಕನಗರದ ಆಂಜನೇಯ ದೇಗುಲ ತಡವಾಗಿ ಇವತ್ತು ಓಪನ್ ಆಗಿದೆ. ಬೆಳಗ್ಗೆ ಸುಪ್ರಭಾತ ಹಾಡೋದಕ್ಕೆ ಮುಂದಾಗಿದ್ರು ಶ್ರೀರಾಮ ಸೇನೆಯ ಕಾರ್ಯಕರ್ತರು. ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಆ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದು ಪೊಲೀಸರು. ಯಾವಾಗಲೂ ಕೂಡ 6 ಗಂಟೆಯ ವೇಳೆಗೆ ಆಂಜನೇಯ ದೇಗುಲ ಓಪನ್ ಆಗುತ್ತೆ, ಆದರೆ ಇವತ್ತು ಲೇಟ್ ಆಗಿ ಓಪನ್ ಆಗಿದೆ. ಆಲ್ಮೋಸ್ಟ್ 9 ಗಂಟೆಯ ವೇಳೆಗೆ ಇವತ್ತು ದೇವಸ್ಥಾನದ ಬಾಗಿಲು ತೆರೆದಿದೆ. ಸುಪ್ರಭಾತ ದಂಗಲ್ ಹಿನ್ನೆಲೆಯಲ್ಲಿ ತಡವಾಗಿ ದೇವಾಲಯ ಓಪನ್ ಆಗಿದ್ದು ಅವಘಡ ಸಂಭವಿಸಿದ್ರೆ ನೀನೇ ಹೊಣೆ ಅಂತ ಹೇಳಿದ್ರು ಪೊಲೀಸರು. ಸೊ ಕಾನೂನು ಭಯಕ್ಕೆ ಹೆದರಿ ತಡವಾಗಿ ಬಾಗಿಲು ತೆರೆದಿದ್ದಾರೆ ದೇಗುಲದ ಮಂಡಳಿಯವರು. ಪಾದ್ರಾಯನಪುರದ ಕೋದಂಡರಾಮ ದೇವಾಲಯಕ್ಕೆ ಭದ್ರತೆಯನ್ನ ಒದಗಿಸಲಾಗಿದೆ, ದೇಗುಲದಲ್ಲಿ ಸುಪ್ರಭಾತ ಪಠಿಸೋದಕ್ಕೆ ಹೇಳಿದ್ರು ಸಂಘಟನೆಯವರು. ಸೊ ತಡವಾಗಿ ಕೋದಂಡರಾಮ ದೇವಾಲಯವನ್ನ ಓಪನ್ ಮಾಡಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದ ಹಾಗೆ ಅಲ್ಲಿ KSRPಯನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು. ದೇವಾಲಯಕ್ಕೆ ಭಕ್ತರಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದ್ದು ಹೆಚ್ಚು ಜನ ಸೇರದಂತೆ ಎಚ್ಚರಿಕೆಯನ್ನು ಕೂಡ ವಹಿಸಿದ್ದಾರೆ ಪೊಲೀಸರು. ಏನೋ ಈಗಾಗಲೇ ಲೌಡ್ ಸ್ಪೀಕರ್ ಗಲಾಟೆ ಬಹಳ ಜೋರಾಗಿ ನಡೀತಾ ಇದೆ. ಇಂತಹ ಈ ಸಂದರ್ಭದಲ್ಲಿ ಈ ಒಂದು ಲಡಾಯಿಯನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಅನೇಕ ಕಡೆ ಪೊಲೀಸರು ತಮ್ಮದೇ ಆದಂತಹ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಆ ದೇವಸ್ಥಾನದಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಭದ್ರತೆ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ಹಂಸ ಶ್ಯಾಮಲಾಲ್ ಇಂದ ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಮಸೀದಿಗಳಲ್ಲಿ ಆಜಾದ್ ಅನ್ನ ನಿಲ್ಲಿಸಬೇಕು ಅಂತ ಈಗಾಗಲೇ ಹಿಂದೂಪರ ಸಂಘಟನೆಗಳಿಂದ ಕರೆ ನೀಡಿದ್ರು. ಸೊ ಅದು ನಿಲ್ಲದ ಕಾರಣದಿಂದ ಇವತ್ತಿನಿಂದ ಅಂದ್ರೆ ದೇವಾಲಯಗಳಲ್ಲಿ ಭಜನೆ ಹಾಗೂ ಹನುಮಾನ್ ಚಾಲೀಸ ಹಾಗೂ ರಾಮನಾಮ ಜಪ ಮಾಡೋದಾಗಿ ಹೇಳಿದ್ರು. ಸೊ ಸದ್ಯಕ್ಕೆ ನಾನೀಗ ಪಾದ್ರಾಯನ್ಪುರದಲ್ಲಿರುವಂತಹ ಕೋದಂಡರಾಮ ಟೆಂಪಲ್ ನಲ್ಲಿ ಇದ್ದೀನಿ. ಇಲ್ಲಿ ಈಗಾಗಲೇ ನೀವು ನೋಡ್ತಿರಬಹುದು, ಇಲ್ಲಿ ಕೋದಂಡರಾಮ ಟೆಂಪಲ್ ನಲ್ಲಿ ಬೆಳಗ್ಗೆ 5 ಗಂಟೆಗೆ ಬಂದು ಒಂದು ನಾಮಜಪ ಮಾಡೋದಾಗಿ ಹೇಳಿದ್ರು. ಆದ್ರೆ ಇಲ್ಲಿ ಒಂದು ಪೊಲೀಸ್ ಅನುಮತಿ ಸಿಗದಂತಹ ಕಾರಣದಿಂದ ಇವತ್ತು ದೇವಸ್ಥಾನ ದಿನ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗ್ತಿದ್ದಂತಹ ದೇವಸ್ಥಾನ 8 ಗಂಟೆಗೆ ಓಪನ್ ಆಗಿರುವಂತದ್ದು. ಸೊ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಸ್ಥಳದಲ್ಲಿ ಅಂದ್ರೆ ದೇವಾಲಯದ ಸುತ್ತಮುತ್ತಲ ಸ್ಥಳದಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಏನು ದೇವಾಲಯಕ್ಕೆ ಬರುವಂತಹವರು ಎಲ್ಲರೂ ದೇವರ ದರ್ಶನವನ್ನ ಮಾಡಬಹುದೇ ಹೊರತು ಯಾವುದೇ ರೀತಿಯಾದಂತಹ ಒಂದು ನಾಮ ಪಠನ ಮಾಡಬಾರದು, ಜೊತೆಗೆ ಒಂದು ಭಜನೆ ಯಾವುದನ್ನು ಕೂಡ ಮಾಡಬಾರದು. ಸೊ ಈ ನಿಟ್ಟಿನಲ್ಲಿ ಇವತ್ತು ಏನು ಹಿಂದೂಪರ ಸಂಘಟನೆಗಳು ಕರೆ ನೀಡಿದ್ವು, ಸೊ ಅದನ್ನ ಎಲ್ಲೋ ಒಂದ್ ಕಡೆ ಪೊಲೀಸರು ಪರ್ಮಿಷನ್ ಅನ್ನು ಕೊಡದಂತಹ ಸಂದರ್ಭದಲ್ಲಿ ಇವರು ಈ ಒಂದು ಸ್ತೋತ್ರವನ್ನ ಹೇಳುವಂತದಕ್ಕೆ ಒಂದು ಎಲ್ಲೋ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಮಧ್ಯಾಹ್ನದ ವೇಳೆಗೆ ಅಂದ್ರೆ ಏನು ಮಧ್ಯಾಹ್ನ 12 ಗಂಟೆಗೆ ನಮಾಜ್ ಬರುತ್ತೆ ಅಂತಹ ವೇಳೆಯಲ್ಲೂ ಕೂಡ ನಾವು ಒಂದು ಈ ಒಂದು ಆಜಾದ್ ಕೂಗುವಂತಹ ಹೊತ್ತಿನಲ್ಲಿ ನಾವು ಕೂಡ ಒಂದು ಹನುಮಾನ ಚಾಲೀಸನ ಪಠಣ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಯಾವುದೇ ರೀತಿಯಾದಂತಹ ಯಾಕೆ ರಿಸ್ಕ್ ತಗೊಳ್ಳೋದು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಒಂದು ದೇವಾಲಯ ಸುತ್ತಮುತ್ತ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ. ಸೊ ನೋಡ್ಬೇಕು ಹೊತ್ತು ಕಳೆದಿಂದ ಇನ್ನು ಮಧ್ಯಾಹ್ನ ಹಾಗೂ ಸಂಜೆ ಕೂಡ ಹಿಂದೂಪರ ಸಂಘಟನೆಗಳಿಂದ ಬೆಂಗಳೂರಿನ ಹಲವಾರು ದೇವಾಲಯಗಳಲ್ಲಿ
ಅಲ್ಲಿ ಒಂದು ನಾಮಪಠಣ ಮಾಡೋದಾಗಿ ಹೇಳಿದ್ದಾರೆ ಸೋ ಆಗ ಏನಾದರೂ ನಡೆಯಬಹುದಾ ಅಥವಾ ಇಲ್ಲಿ ಪೊಲೀಸರು ಪರ್ಮಿಷನ್ ಕೊಡ್ತಾರಾ ಇಲ್ಲ ಅನ್ನುವಂತದನ್ನ ನಾವು ನೋಡಬೇಕಾಗಿದೆ ಕ್ಯಾಮೆರಾ ಪರ್ಸನ್ ರೈಡರ್ ಜೊತೆ ಹಂಸ ಶಮಲ ನ್ಯೂಸ್ 18 ಕನ್ನಡ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು